ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚರ್ಮುರಿ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿ: ಈರುಳ್ಳಿ, ಮೆಣಸಿನಕಾಯಿ, ಲಿಂಬೆ, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಟೊಮೆಟೊ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ ಮತ್ತು ಸ್ವಲ್ಪ ಹಳದಿ ಹುಡಿ. ನಂತರ ಏನು ಮಾಡಬೇಕಂದರೆ ನೆಲಕಡಲೆಯನ್ನು ಸ್ವಲ್ಪ ಬಿಸಿ ಮಾಡಬೇಕು. ನಂತರ ಇದಕ್ಕೆ ನಾನು ಸೇಮೆಯನ್ನು ಸ್ವಲ್ಪ ಹಾಕ್ತಾ ಇದ್ದೆ, ಸ್ವಲ್ಪ ಹುರಿಯಕ್ಕೆ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಇದನ್ನು ರೆಡಿ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ನಂತರ ಹಳದಿ ಹುಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ. ನಂತರ ಇವಾಗ ಮೆಣಸಿನ ಹುಡಿಯನ್ನು ಹಾಕಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೇನೆ, ಸ್ವಲ್ಪ ಸ್ವಲ್ಪ ಹಾಕಬೇಕು. ಹಾಕ್ತಾ ಇದ್ದೇನೆ ನೋಡಿ. ಇವಾಗ ಮೆಣಸಿನಕಾಯಿ ಹಾಕಿದೆ. ಇವಾಗ ಏನು ಮಾಡಬೇಕಂತ ಹೇಳಿದರೆ ಟೊಮೆಟೊ ಹಾಕಬೇಕು. ಇವಾಗ ನಾನು ಮಾವಿನಕಾಯಿಯನ್ನು ಹಾಕಿದ್ದೇನೆ. ನಂತರ ಕೊತ್ತಂಬರಿ ಸೊಪ್ಪು, ಇವಾಗ ಲಿಂಬೆ ಹಣ್ಣನ್ನು ನಾನು ಹಿಂಡ್ತಾ ಇದ್ದೇನೆ. ಲಿಂಬೆ ಹಣ್ಣಿನ ರಸ ಅದನ್ನು ಸರಿ ಹಿಂಡಬೇಕು. ಹಿಂಡುವ ಮುಂಚೆ ಸ್ವಲ್ಪ ಬೀಜವನ್ನು ತೆಗೆಯಬೇಕು ನೋಡಿ. ಇಷ್ಟು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟಿದ್ದೇನೆ. ಇವಾಗ ಒಂದು ಚಮಚವನ್ನು ತೆಗೆದುಕೊಂಡು ಇದನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು. ಸರಿ ಇದು ಮಿಕ್ಸ್ ಆಗಬೇಕು. ಎಲ್ಲ ಏನಿದೆ ಇದೆ ಮಸಾಲೆ ಪದಾರ್ಥಗಳು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ನೋಡಿ. ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನಾನು ನೆಲಕಡಲೆಯನ್ನು ಹಾಕ್ತೇನೆ. ಇವಾಗ ನಾನು ಸೇಮೆ ಹಾಕಿದೆ. ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಕೈಯಲ್ಲಿ ಸೇಮೆಯನ್ನು ಹಾಕ್ತೇನೆ, ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಮಿಕ್ಸಿಂಗ್ ಸರಿ ಇರಬೇಕು. ಇವಾಗ ನಾನು ಹುರಿಯಕ್ಕಿಯನ್ನು ಮಿಕ್ಸ್ ಮಾಡಿದೆ. ಇದು ಲಾಸ್ಟ್ ಫೈನಲ್ ಹಂತ ಅಂತ ಹೇಳ್ಬೋದು ನೋಡಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಹುರಿಯಕ್ಕಿಗೆ ಎಲ್ಲ ಮಸಾಲ ಸರಿಯಾಗಿ ಮಿಕ್ಸ್ ಆದರೆ ತಿನ್ನಲಿಕ್ಕೆ ತುಂಬ ರುಚಿ ಅಂತ ಅನಿಸುತ್ತೆ ನೋಡಿ. ರೆಡಿಯಾಯಿತು, ಆಲ್ರೆಡಿ ಆಯಿತು. 5 ನಿಮಿಷದಲ್ಲಿ ಚರ್ಮುರಿ ರೆಡಿಯಾಯಿತು ನೋಡಿ. ಇವಾಗ ನಾನು ಒಂದು ಪ್ಲೇಟಲ್ಲಿ ಹಾಕಿದ್ದೇನೆ. ಸ್ನೇಹಿತರೆ, ನೀವು ಕೂಡ ಮನೆಯಲ್ಲಿ ಈ ಚರ್ಮುರಿಯನ್ನು ಮಾಡಿ, ನಂತರ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.